ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವಿಡಿಯೋಸ್. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ, ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋ ಏನು ಅಂದರೆ, ಇದು ಒಬ್ಬ ಆನ್ಲೈನ್ ಕಸ್ಟಮರ್ ಬುಕ್ಕಿಂಗ್ ಆಗಿರೋ ಡಿಸೈನ್. ಇದು ಆಲ್ರೆಡಿ ನಾನು ಮಾಡಿದ್ದೀನಿ ಡಿಸೈನು, ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೋಡಿ ಅವ್ರು ಸ್ಕ್ರೀನ್ಶಾಟ್ ತೆಗೆದು ಕೇಳಿದರು, ಮೇಡಮ್ 2 ಸ್ಯಾರೀಸ್ ಇದೆ ನಂದು, 2 ಸ್ಯಾರೀಸ್ಗೂ ಒಂದೇ ಬ್ಲೌಸ್ ಮ್ಯಾಚ್ ಆಗೋ ಥರ ಮಾಡಿಕೊಡಿ ಅಂತ ಕೇಳಿದರು. ಅವ್ರು ಹೇಳಿದ ಕಲರ್ ಕಾಂಬಿನೇಷನ್ ಇದೊಂದು ಕಲರ್ ಆ್ಯಂಡ್ ಗ್ರೀನ್ ಆ್ಯಶ್, ಇದು ಆ್ಯಶ್ ಬರೋಲ್ಲ, ಒಂಥರ ಡಿಫ್ರೆಂಟ್ ಕಲರ್ ಇದೆ ಇದು. ಇದು ಫೋನ್ಗೆ ಕ್ಲಾರಿಟಿ ಬರ್ತಾ ಇಲ್ಲ, ಬಟ್ ಕಲರ್ ಚೆನ್ನಾಗಿದೆ ಇದು. ಇದು ಆ್ಯಂಡ್ ಗ್ರೀನ್ ಕಾಪರ್, ಈ ಮೂರು ಮಿಕ್ಸ್ ಮಾಡಿ ನನಗೆ 2 ಸ್ಯಾರೀಸ್ಗೂ ಮ್ಯಾಚ್ ಆಗೋ ಥರ ಈ ಡಿಸೈನ್ ಮಾಡಿಕೊಡಿ ನನಗೆ ಅಂತ ಕೇಳಿದರು ಅವರು. ಇದು ಆಲ್ರೆಡಿ ನಾನು ಮಾಡಿದ್ದೀನಿ ಡಿಸೈನು, ನನ್ನ ಶಾರ್ಟ್ಸಲ್ಲಿದೆ, ಬಟ್ ನಾನು ಮಾಡಿರೋ ಡಿಸೈನ್ ನನಗೆ ಸಿಗ್ತಾ ಇಲ್ಲ ಅಂದರೆ ಸೇಮ್ ಬ್ಯಾಕು ಆ್ಯಸ್ ಇಟ್ ಈಸ್ ಇದೇ ರೀತಿ ಮಾಡಿಬಿಟ್ಟಿದ್ದೀನಿ. ಸ್ಲೀವ್ಸಿಗೆ ಬಂದ ತಕ್ಷಣ ಡಿಸೈನರ್ ಕೊಟ್ಟಿರೋದು ನಮಗೆ ಓನ್ಲಿ ಇದು ಮಾತ್ರ ಕೊಟ್ಟಿದ್ದಾರೆ, ಕೆಳಗೆ ಬಾರ್ಡರ್ ಲೈನ್ ಮಾತ್ರ ಕೊಟ್ಟಿದ್ದಾರೆ. ನಾನು ಆಗ ಬಿಫೋರ್ ಮಾಡಿದ್ದು, ಅವ್ರು ಹೇಳಿದ್ದು ನಿಮ್ಗೆ ಇಷ್ಟ ಬಂದಂಗೆ ಮಾಡಿಕೊಡಿ ಮೇಡಮ್, ನನಗೆ ಡಿಸೈನು ನಿಮ್ಮ ಚಾಯ್ಸೇ ಇರಲಿ ಅಂತ ಹೇಳಿದರು. ಈಗ ಗೊತ್ತಲ್ವ, ನಮ್ಮ ಮೇಲೆ ಬಿಟ್ಟಿದ್ದಾರೆ ಅಂದರೆ ನಮ್ಗೆ ಎಷ್ಟು ಅದ್ರ ಮೇಲೆ ಕಾಳಜಿ ಇರುತ್ತೆ ಅಂತ. ಆವಾಗ ನಾನೇನು ಮಾಡಿದೆ, ಅವ್ರು ಸ್ವಲ್ಪ ಕ್ರಿಯೇಟಿವಾಗಿ ಮಾಡಿಕೊಡೋಣ ಅಂತೇಳಿ ಬ್ಯಾಕು ಸ್ಲೀವ್ಸು ಈ ಡಿಸೈನ್ ತೊಗೊಂಡು, ಲೈನ್ಸ್ ಬೇರೆ ಡಿಸೈನ್ ತೊಗೊಂಡು, ಮತ್ತು ಸೇಮ್ ಇದಕ್ಕೆ ರಿಲೇಟೆಡ್ ಇರೋ ಬುಟ್ಟಿನ ತೊಗೊಂಡು 3 ಡಿಸೈನ್ಸ್ನ ಮಿಕ್ಸ್ ಮಾಡಿ ಸ್ಲೀವ್ಸ್ ಮಾಡಿದ್ದೆ. ಬಟ್ ಇದು ಟೈಮ್ ಟೇಕಿಂಗ್ ತುಂಬ ಇದೆ, ಯಾಕಂದರೆ ಒಂದೊಂದು ಇದೂ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿಕೊಂಡು ಈ ಥರ ಕರೆಕ್ಟ್ ಅದಕ್ಕೆ ಎಲ್ಲಿ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲೇ ಮಾರ್ಕ್ ಮಾಡಿಕೊಂಡು ಮಾಡಿದೆ. ಪ್ರತಿಯೊಂದು ಕೆಲಸನೂ ನಾವು ಡಿಸೈನರ್ ಅವ್ರ ಕ್ರಿಯೇಟಿವಿಟಿನ ಯಾವ ಥರ ತೋರಿಸಿರ್ತಾರೋ, ನಾವು ನಮ್ಮ ಕ್ರಿಯೇಟಿವಿಟಿನೂ ಅದೇ ಥರ ತೋರಿಸಿ ಮಾಡಿದಾಗ ಮಾತ್ರ ಕಸ್ಟಮರಿಗೆ ಇಷ್ಟ ಆಗೋದು. ಬೇರೆಯವ್ರ ಹತ್ರ ಮಾಡ್ದಂಗೆ ಸೇಮ್ ಆ್ಯಸ್ ಇಟ್ ಈಸ್ ಅದು ಹೆಂಗಿದ್ರೆ ಹಂಗೆ ಮಾಡಿಬಿಟ್ರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನೂ ಇರೋಲ್ಲ. ನಾವೆಷ್ಟು ಕ್ರಿಯೇಟಿವಾಗಿ ಮಾಡ್ತೀವೋ ಅಷ್ಟು ನಮಗೆ ಕಸ್ಟಮರ್ಸೂ ಚೆನ್ನಾಗಿ ಬೆಳೀತಾರೆ. ಇವಾಗ ಬೇರೆಯವ್ರು ಯಾರಾದರೂ ಕೇಳಿದ್ರೆ ಈ ಡಿಸೈನ್ ಕೊಡಿ ಮೇಡಮ್, ಸಾರಿ ಕೊಡಿ ಅಂತಲ್ಲ, ಈ ಡಿಸೈನ್ ನಂಬರ್ ಹೇಳಿ ಅಥವಾ ಇದು ಎಲ್ಲಿಂದ ತೊಗೊಂಡಿದ್ದು ಅಂತ ಕೇಳಿದ್ರೂ ಅವ್ರಿಗೆ ಈ ಡಿಸೈನ್ ಸಿಗಲ್ಲ. ಯಾಕೆಂದರೆ ಸ್ಲೀವ್ಸ್ ಲೈನ್ಸ್ ಒಂದು ಡಿಸೈನಲ್ಲಿದೆ, ಬುಟೀಸ್ ಒಂದು ಡಿಸೈನಲ್ಲಿದೆ, ಆ್ಯಂಡ್ ಬ್ಯಾಕ್ ಆ್ಯಂಡ್ ಇದು ಶಾರ್ಟ್ ಸ್ಲೀವ್ ಒಂದು ಡಿಸೈನಲ್ಲಿದೆ. ಈ ಥರ ಟೈಮಿಗೆ ತಕ್ಕಂಗೆ ಟೈಮ್ಗೆ ಅನುಗುಣವಾಗಿ ಯಾವ್ಯಾವ ರೀತಿ ಬಂದರೆ ಅದೇ ರೀತಿ ಮಾಡಿಕೊಟ್ಬಿಟ್ಟಿರ್ತೀನಿ ಕಸ್ಟಮರಿಗೆ. ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು, ಕಾಂಬಿನೇಷನ್ಸ್ ಹೇಗನ್ನಿಸ್ತು, ಇದೆಲ್ಲ ಒಂದೇ ಸರಿ ನಾನು ತೋರಿಸ್ತೀನಿ. ಅವರು 5 ಬ್ಲೌಸಸ್ ಆರ್ಡ್ರ್ ಕೊಟ್ಟಿದ್ದಾರೆ, ಅದು 5 ಡಿಸ್ಪ್ಯಾಚ್ ಆಗುವಾಗ ಟೈಮ್ ಇದ್ದರೆ ನಾನು ತೋರಿಸ್ತೀನಿ. ಬಟ್ ನಾನು ಇದು ನೋಡ್ಬೋದು ನೀವು, ಈಗ ಬುಟೀಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ, ಸೌಂಡ್ ಬರುತ್ತೆ ಅಂತ ಆಫ್ ಮಾಡಿದ್ದೀನಿ. ಇದು ಒಂದು ಡಿಸೈನ್, ಲೈನ್ಸ್ ಒಂದು ಡಿಸೈನ್, ಮತ್ತು ಬುಟೀಸ್ ಒಂದು ಡಿಸೈನ್, 3 ಡಿಸೈನು ಮಿಕ್ಸ್ ಮಾಡಿ ಈ ಡಿಸೈನ್ ಮಾಡಿರೋದು. ಈಗ ನೋಡ್ಬೋದು ಬುಟೀಸನ್ನು ನಾನು ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಬುಟಿಗೂ ಎದುರುಗಡೆ ನಿಂತು ನಾವು ವರ್ಕ್ ಮಾಡ್ತೀವಿ, ಅದ್ರ ಕಷ್ಟ ಏನು ಅಂತ ನಮಗೆ ಮಾತ್ರ ಗೊತ್ತು. ನೋಡೋರಿಗೆ ಏನೇ ಅನ್ನಿಸುತ್ತೆ ಭಾಳ ಈಸಿ ಇದೆ ವರ್ಕ್ ಅಂತ, ಈಸಿಯಾಗಿ ಮಾಡಿಬಿಟ್ರೆ ಡಿಫ್ರೆನ್ಸ್ ಏನೂ ಇರೋಲ್ಲ. ಇನ್ನೊಂದು, ಪ್ರತಿಯೊಂದರಲ್ಲೂ ನಾವು ಕಷ್ಟಪಟ್ಟರೇ ನಮಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಈಸಿಯಾಗಿ ಇವಾಗ ಮಿಷನ್ಗೆ ಒಂದೇ ಇಟ್ಟು ಹೋಗ್ಬಿಡ್ತೀರ ನೀವು ಒಂಥರ ಹಿಟ್ಟು ಹೋದರೆ ಆಗಲ್ಲ. ಇದು ನಾನು ನೈಟೆಲ್ಲ ವರ್ಕ್ ಮಾಡಿದ್ದೀನಿ, ಬ್ಯಾಕ್ ನೈಟ್ ನಾನು 10ಗಿಟ್ಟರೆ 1ಗೆ ಆಫ್ ಮಾಡಿದ್ದೀನಿ, ಬ್ಯಾಕ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 3 ಅವರ್ಸ್ ತೊಗೊಂಡಿದೆ ನನಗೆ ಈ ಟೈಮ್. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಸ್ಲೀವ್ಸ್ ಇಟ್ಕೊಂಡಿದ್ದೀನಿ, ಸ್ಲೀವ್ಸ್ ಕಂಪ್ಲೀಟ್ ಮಾಡಿ ಈಗ ಬುಟೀಸ್ ಎದುರುಗಡೆ ನಿಂತು ಹಾಕ್ತಾನೆ ಇದ್ದೀನಿ. ಮಾರ್ನಿಂಗ್ 5ಗೆ ನಾನು ಮಿಷನ್ ಆನ್ ಮಾಡಿದರೆ ಇನ್ನು 4 ಅವರ್ಸ್ ಆಗಿದೆ, ಸಮಥಿಂಗ್ 3 ಅವರ್ಸ್ ಆಗಿದೆ ಈಗ. ಇದು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಆರಾಮಾಗಿ 3.5 ಅವರ್ಸ್ 8.5 ಅವರ್ಸ್ ಓನ್ಲಿ ಬ್ಯಾಕ್ ಆ್ಯಂಡ್ ಸ್ಲೀವ್ ಮಾಡೋದಕ್ಕೆ ಆಗ್ತಾಯಿದೆ. ಒಂದು ದಿನಕ್ಕೆ 5-6 ಬ್ಲೌಸ್ ಹಾಕೋಕ್ಕಾಗಲ್ಲ ರೀ. ಇನ್ನೊಂದು, ನೈಟ್ ಔಟ್ ಮಾಡಿ ನಾವು ವರ್ಕ್ ಮಾಡಿದ್ದೀವಿ ಅಂದರೆ ಹಗಲಲ್ಲಿ ವರ್ಕ್ ಮಾಡೋಕ್ಕೆ ಖಂಡಿತ ಅಲ್ಲ, ನಾವೇನು ರೋಬೋಟ್ಸ್ ಅಲ್ಲ ವರ್ಕ್ ಮಾಡೋದಕ್ಕೆ. ಈಗ ನೈಟ್ ಮಾಡಿದ್ದೀವಿ ಅಂದರೆ ಹಗಲು ಮಾಡೋಕ್ಕಾಗಲ್ಲ, ಹಗಲು ಮಾಡಿದ್ದೀವಿ ಅಂದರೆ ನೈಟ್ ಮಾಡೋಕ್ಕಾಗಲ್ಲ, ಈ ಥರ ಇರುತ್ತೆ. ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.